श्री गुरुभ्यो नमः हरिः ओम् दिनांक 12/11/2023 भानुवार नरक चतुर्दशी हब्यंग स्नान अंत ಮಾಡಲಾಗುತ್ತದೆ। ಈ ನರಕ ಚತುರ್ದಶಿಯಲ್ಲಿ ಎಲ್ಲರೂ ಬೆಳಿಗ್ಗೆ ಉಷಾಕಾಲದಲ್ಲಿ ಎದ್ದು ನೀರಿನಲ್ಲಿ ಗಂಗೆಯು ಎಣ್ಣೆಯಲ್ಲಿ ಲಕ್ಷ್ಮಿಯು ಇರುವಳೆಂದು ನಂಬಿಕೆ। ಆದುದರಿಂದ ನರಕ ಚತುರ್ದಶಿಯ ಅಭ್ಯಂಗ ಸ್ನಾನ ಸಕಲ ದೋಷ ಪರಿಹಾರಕ್ಕೆ ಹಾಗೂ ಸಕಲ ಬಾಧೆ ನಿವಾರಣೆಗೆ ನರಕ ಚತುರ್ದಶಿಯ ಅಭ್ಯಂಗ ಸ್ನಾನದಿಂದ ಸಕಲ ದೋಷ ಪರಿಹಾರವಾಗಿ ಸಂಪತ್ತು ದೊರಕುವುದೆಂದು ನಂಬಿಕೆ ಇದೆ। ಅಂದು ಎಣ್ಣೆ ನೀರು ಹಾಕಿಕೊಂಡು ಹೊಸ ವಸ್ತ್ರ ಧರಿಸುವ ವಾಡಿಕೆ ಇದೆ। ನರಕ ಚತುರ್ದಶಿಯ ದಿನದಂದು ಅಂಗಡಿ ಪೂಜೆಗಳು ವಾಹನ ಪೂಜೆಗಳು ವ್ಯವಹಾರ ಮಾಡುವಂತಹ ಸ್ಥಳಗಳಲ್ಲಿ ಪೂಜೆಗಳನ್ನು ಮಾಡಲಾಗುತ್ತದೆ। ನರಕಾಸುರ ಈತ ಭೂದೇವಿಯ ಪುತ್ರ। ಜನನ ದೋಷದಿಂದ ಅಸುರನಾದ ನರಕಾಸುರನು ಪರಮ ದುಷ್ಟ ಅಹಂಕಾರಿ ಹಾಗೂ ಮಾಯಾವಿಯಾಗಿರುತ್ತಾನೆ। ದೇವತೆಗಳನ್ನು ಸೋಲಿಸಿ ಋಷಿಗಳ ತಪಸ್ಸು ಭಂಗ ಮಾಡುತ್ತಿದ್ದ ದುರುಳ ಈತ ದೇವೇಂದ್ರನನ್ನು ಗೆದ್ದು ಐರಾವತ ಇಂದ್ರಪದವಿ ಕಲ್ಪವೃಕ್ಷವನ್ನು ತಂದು ತನ್ನ ಬಳಿಯಲ್ಲಿರಿಸಿಕೊಂಡು ಇಂದ್ರನು ಶ್ರೀಕೃಷ್ಣನ ಮೋರೆ ಹೊಕ್ಕ ಶ್ರೀಕೃಷ್ಣನು ನರಕಾಸುರನನ್ನು ವಧೆ ಮಾಡಿದ ಮೇಲೆ ಕಷ್ಟಗಳು ಸಂಹಾರವಾದ ಸಂತೋಷಕ್ಕೆ ಜನರು ರಾಜ್ಯವೆಲ್ಲ ತಳಿರು ತೋರಣಗಳಿಂದ ಅಲಂಕರಿಸಿ ದೀಪಗಳಿಂದ ಬೆಳಗುತ್ತಾರೆ। ಅಂಧಕಾರವು ತೊಲಗಿ ಬೆಳಗಿನ ದೀವಟಿಗೆಯ ಪ್ರಪಂಚವನ್ನು ಪ್ರಕಾಶಮಾನವನ್ನಾಗಿ ಮಾಡಿದ ಸೂಚಕವಾಗಿದೆ ಈ ಹಬ್ಬ। ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿ 16,000 ವನಿತೆಯರನ್ನು ಬಂಧನದಿಂದ ಬಿಡಿಸಿದನು ಎಂಬುದು ಪುರಾಣಗಳಿಂದ ತಿಳಿದು ಬರುವ ಕಥೆಯಾಗಿದೆ। ಪ್ರಸ್ತುತ ಪರಿಸ್ಥಿತಿಯಲ್ಲಿ ಲಂಪಟತನ ದುಷ್ಟತನಗಳೇ ನರಕಾಸುರ, ಸದ್ಗುಣಗಳೇ ವನಿತೆಯರು। ನರಕ ಚತುರ್ದಶಿ ನಮ್ಮ ನಿಮ್ಮೆಲ್ಲರನ್ನ ದುಷ್ಟತನದಿಂದ ರಕ್ಷಿಸಿ ಶಿಷ್ಟರನ್ನು ಕಾಪಾಡುವ ದಿನವೆಂದು ಭಾವಿಸೋಣ। ನರಕ ಚತುರ್ದಶಿ ಯಮನ ಪುಣ್ಯ ದಿನವಾಗಿದೆ। ದೀಪಾವಳಿಯ ಹಬ್ಬದಲ್ಲಿ ದೀಪಗಳ ಭರಾಟೆಯೇ ಅಧಿಕವಾಗಿರುತ್ತೆ। ಜ್ಯೋತಿ ಪರಂ ಜ್ಯೋತಿಯನ್ನು ಬೆಳಗಿಸಿದರೆ ಭಗವಂತನು ಜೀವನ ಜ್ಯೋತಿಯನ್ನು ಇಮ್ಮಡಿಗೊಳಿಸುತ್ತಾನೆ। ಕಾಮ, ಕ್ರೋಧ, ಲೋಭ, ಮೋಹ, ಮಧ, ಮತ್ಸರಾದಿಗಳನ್ನು ತುಂಬಿಕೊಂಡಿದ್ದ ನರಕಾಸುರ ಅಪಕೀರ್ತಿಯ ಮಾಲೆಯನ್ನು ಧರಿಸಿದ। ಭಗವಂತನ ಅನುಗ್ರಹ ಪಡೆಯಬೇಕಾದರೆ ಸದಾಚಾರಿಯಾಗಿರಬೇಕು ಎಂಬುದನ್ನು ಈ ಹಬ್ಬ ಎಲ್ಲರಿಗೂ ಸಹ ತಿಳಿಸುತ್ತದೆ।